ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಮ್ಯ. ಪ್ರೀತಿಸಿದ ಹುಡುಗಿಗೆ ಯುವಕನೊಬ್ಬ ನಡುರಸ್ತೆಯಲ್ಲೇ ತಾಳಿ ಕಟ್ಟಿರುವ ಸ್ವಾರಸ್ಯಕರ ಘಟನೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ತಿಮ್ಲಾಪುರ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಸದ್ಯ ಹೇಮಂತ್ ಎಂಬ ಯುವಕ ತಾನು ಪ್ರೀತಿಸಿದ ಯುವತಿಗೆ ನಡುರಸ್ತೆಯಲ್ಲೇ ತಾಳಿ ಕಟ್ಟಿದ್ದಾನೆ. ಇನ್ನು ಹೇಮಂತ್ ಕಳೆದ 4 ವರ್ಷದಿಂದ ಯುವತಿಯನ್ನ ಪ್ರೀತಿಸುತ್ತಾ ಇದ್ದ. ಆದರೆ ಇವರ ಪ್ರೀತಿಗೆ ಜಾತಿ ಅಡ್ಡ ಬಂದ ಹಿನ್ನೆಲೆಯಲ್ಲಿ ಆತನ ಕುಟುಂಬಸ್ಥರು ಇದಕ್ಕೆ ಒಪ್ಪದೆ ಹೇಮಂತನಿಗೆ ತಮ್ಮ ಜಾತಿಯ ಯುವತಿಯೊಂದಿಗೆ ಮದುವೆ ಮಾಡಿಸಿದ್ದಾರೆ. ಸದ್ಯ ಯುವಕ ಮತ್ತು ಯುವತಿ ಅನ್ಯ ಜಾತಿಗೆ ಸೇರಿದವರಾಗಿರೋದ್ರಿಂದ ಗ್ರಾಮದಲ್ಲಿ ಬೆಗುವಿನ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು. ಸ್ಥಳಕ್ಕೆ ಚನ್ನಗಿರಿ ಠಾಣಾ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮಾದಕ ವಸ್ತು ಸರಬರಾಜು ಆರೋಪದ ಅಡಿ ಚಿತ್ರನಟಿ ರಾಗಿಣಿ ಸೇರಿದಂತೆ ಸೆನೆಗಲ್ ಮೂಲದ ಆರೋಪಿ ಲೂಮ್ ಪೆಪ್ಪರ್ ವಿಚಾರಣೆ ನಡೆಸುತ್ತಿರುವ ಬೆಂಗಳೂರಿನ ಸಿಸಿಬಿ ಪೊಲೀಸರಿಗೆ ಭಾಷೆ ಸಮಸ್ಯೆಯಾಗಿದೆ. ಸದ್ಯ ಡ್ರಗ್ಸ್ ಕೇಸ್ ಸಂಬಂಧ ಇಂಗ್ಲಿಷ್ನಲ್ಲಿ ವಿಚಾರಣೆಯನ್ನ ನಡೆಸಿದರು. ಐ ಡೋಂಟ್ ನೋ ಇಂಗ್ಲಿಷ್ ಅಂತ ಹೇಳ್ತಾ ಇರುವಂತದ್ದು. ದೊಡ್ಡ ಪಾರ್ಟಿಗಳಲ್ಲಿ ಪ್ರಮುಖ ಡ್ರಗ್ ಪ್ಲೇಡ್ಲರ್ಗಳಿಗೆ ಮಾರಾಟವನ್ನ ಮಾಡ್ತಾ ಇದ್ದಂತಹ ಆರೋಪ ಈತನ ಮೇಲಿದೆ. ಇನ್ನು ಈತ ವಿಚಾರಣೆ ವೇಳೆ ಆಫ್ರಿಕನ್ ಭಾಷೆಯಲ್ಲಿ ಉತ್ತರಿಸ್ತಾ ಇದ್ದಾನೆ. ಭಾಷೆ ಅನುವಾದಕರ ಮೂಲಕ ವಿಚಾರಣೆ ನಡೆಸಲು ಸಿಸಿಬಿ ತನಿಖಾಧಿಕಾರಿಗಳು ಚಿಂತನೆಯನ್ನ ನಡೆಸಿದ್ದಾರೆ. ಅಂದ ಹಾಗೆ ಲೂಮ್ ಪೆಪ್ಪರ್ಗೆ ಇಂಗ್ಲಿಷ್ ಬಾರದಿದ್ರೂ ಡ್ರಗ್ಸ್ ಡೀಲ್ ಅನ್ನ ಮಾಡ್ತಾ ಇದ್ದ. ಇನ್ನೊಂದೆಡೆ ಇದೇ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವ ರವಿಶಂಕರ್ ಲೂಮ್ಗೆ ಇಂಗ್ಲಿಷ್ ಬರುತ್ತೆ ಎಂದಿದ್ದಾನೆ. ಆದರೆ ಸಿಸಿಬಿ ಅಧಿಕಾರಿಗಳ ಮುಂದೆ ಇಂಗ್ಲಿಷ್ ಬರದಂತೆ ಲೂಮ್ ನಾಟಕವನ್ನ ಆಡಿದ್ದಾನೆ ಎಂಬ ಅನುಮಾನ ಈಗ ಶುರುವಾಗಿದೆ. ಮದುವೇರಿದ ಗೋಳಿ ತಿವಿದು ಇಬ್ಬರಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ಬೆಂಗಳೂರಿನ ಎಚ್ಎಎಲ್ನ ಅನ್ನಸಂದ್ರ ಪಾಳ್ಯದಲ್ಲಿ ನಡೆದಿದೆ. ಸದ್ಯ ಗೋಳಿ ತಿವಿದು ಗುರಪ್ಪ ಸೆಲ್ವಕುಮಾರ್ ಎಂಬುವರಿಗೆ ಗಂಭೀರ ಗಾಯಗಳಾಗಿದ್ದು ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಂದ ಹಾಗೆ ನಿನ್ನೆ ಬೆಳಗಿನಿಂದಲೂ ಅನ್ನಸಂದ್ರದಲ್ಲಿ ಬೆದರಿ ಓಡಾಡ್ತಾ ಇದ್ದಂತಹ ಗೋಳಿ ಏಕಾಏಕಿ ಜನರ ಮೇಲೆ ದಾಳಿ ಮಾಡಲು ಶುರು ಮಾಡಿದೆ. ಘಟನೆಯಲ್ಲಿ ಇಬ್ಬರಿಗೆ ಗಂಭೀರ ಗಾಯಗಳಾಗಿದ್ದು ಹಲವು ಅಂಗಡಿ ಮುಂಗಟ್ಟು ವಾಹನ ಜಖಂ ಆಗಿದೆ. ಇನ್ನು ಗೋಳಿ ನಿಯಂತ್ರಿಸಲು ಸ್ಥಳೀಯರು ಕುತ್ತಿಗೆಗೆ ಹಗ್ಗ ಹಾಕಿದ್ರು. ಹಗ್ಗ ಕುತ್ತಿಗೆಗೆ ಬಿಗಿದ ಪರಿಣಾಮ ಗೋಳಿ ಮೃತಪಟ್ಟಿದೆ. ಸದ್ಯ ಎಚ್ಎಎಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ. ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಜಾಲದ ನಂಟಿದೆ ಎಂಬ ಆರೋಪ ಕೇಸ್ಗೆ ಸಂಬಂಧಿಸಿದಂತೆ ತಾನು ಆರೋಪಿ ಅಂತ ಅನಿರುದ್ಧ ಎಂಬ ವ್ಯಕ್ತಿ
ಸಿಸಿಪಿ ಮುಂದೆ ತಾನಾಗೆ ಬಂದು ಶರಣಾಗಿದ್ದಾನೆ ಅಲ್ಲದೆ ತನಗೂ ಡ್ರಗ್ಸ್ ಜಾಲದ ನಂಟಿದೆ ಅಂತ ಅನಿರುದ್ಧ ಹೇಳಿಕೊಂಡಿದ್ದಾನೆ ಅಂದ ಹಾಗೆ ಇಂದು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಸಿಸಿಪಿ ಕಚೇರಿಗೆ ಚಹಾ ಮಾರಾಟ ಮಾಡುವ ಫ್ಲಾಸ್ಕ್ ಸಹಿತ ಬಂದ ಅನಿರುದ್ಧ ನಟಿ ರಾಗಿಣಿ ದ್ವಿವೇದಿ ಪ್ರಕರಣದಲ್ಲಿ ನಾನು ಇದ್ದೆ ಈ ಪ್ರಕರಣದಲ್ಲಿ ನಾನು 13ನೇ ಆರೋಪಿ ಅಂತ ಸಿಸಿಬಿ ಅಧಿಕಾರಿಗಳ ಮುಂದೆ ಅನಿರುದ್ಧ ಹೇಳಿಕೊಂಡಿದ್ದಾನೆ ಸತ್ಯ ಈಗ ಅಧಿಕಾರಿಗಳು ವ್ಯಕ್ತಿಯ ವಿಚಾರಣೆಯನ್ನ ನಡೆಸುತ್ತಾ ಇದ್ದಾರೆ ಇವಿಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.